ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಶಿವಮೊಗ್ಗ ಅಂದ ತಕ್ಷಣ ನೆನಪಾಗೋಸ್ ಹೆಸರುಗಳಲ್ಲಿ ಮುಖ್ಯವಾಗಿ ಸಾರೇಕೊಪ್ಪ ಬಂಗಾರಪ್ಪ ಬಿ ಎಸ್ ಯಡಿಯೂರಪ್ಪ ಕೆ ಎಸ್ ಈಶ್ವರಪ್ಪ ಈಗ ಒಂದಷ್ಟು ಜನ ನೆನಪಾಗ್ತಾ ಬರ್ತಾರೆ ಇದೀಗ ಲೋಕಸಭಾ ಚುನಾವಣೆಯಲ್ಲಿ ಶಿವಮೊಗ್ಗದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಬಂಗಾರಪ್ಪನವರ ಪುತ್ರಿ ಹ್ಯಾಟ್ರಿಕ್ ಇರೋ ಶಿವಣ್ಣ ಅವರ ಮಡದಿ ಗೀತಾ ಶಿವರಾಜ್ ಕುಮಾರ್ ಅವರ ಹೆಸರು ಅನೌನ್ಸ್ ಆಗಿದೆ ಗೀತಾ ಶಿವರಾಜ್ ಕುಮಾರ್ ಅವರ ಹೆಸರು ಸಾಕಷ್ಟು ಚರ್ಚೆಯಲ್ಲಿತ್ತು ಜೊತೆಯಲ್ಲಿ ಕಿಮ್ಮನೆ ರತ್ನಾಕರ್ ಅವರ ಹೆಸರಿತ್ತು ಇನ್ನೊಂದು ದಶ ಜನ ಬರ್ತಾರೆ ಕೇಳ್ತಾವ್ರೆ ನಡೀತಾ ಇತ್ತು ಲೆಕ್ಕಾಚಾರ ಎಲ್ಲ ಇತ್ತು ಅಂತಿಮವಾಗಿ ಎ ಐ ಸಿ ಸಿ ಮತ್ತು ಕೆ ಪಿ ಸಿ ಸಿ ನಾಯಕರುಗಳು ಗೀತಾ ಶಿವರಾಜ್ ಕುಮಾರ್ ಅವರನ್ನು ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿಸ್ತಾರೆ ಎಸ್ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ರಾಜಕೀಯ ಹೊಸದಲ್ಲ ಈ ಹಿಂದೆ ಕೂಡ ಲೋಕಸಭೆಗೆ ಸ್ಪರ್ಧಿಸಿದ್ರು ಈ ಹಿಂದೆ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಜೆ ಡಿ ಎಸ್ ಪಕ್ಷದಿಂದ ಸ್ಪರ್ಧಿಸಿ ಸೋಲನ್ನು ಅನುಭವಿಸಿದರು ಗೀತಾ ಶಿವರಾಜ್ ಕುಮಾರ್ ಅವರು ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಯಡಿಯೂರಪ್ಪನವರ ವಿರುದ್ಧ ಕಾಂಗ್ರೆಸ್ಸಿಂದ ಮಂಜುನಾಥ್ ಭಂಡಾರಿ ಸೋತಿದ್ದರು ಹಾಗೆ ಜೆ ಡಿ ಎಸ್ಸಿಂದ ಗೀತಾ ಶಿವರಾಜ್ ಕುಮಾರ್ ಅವರು ಗೀತಾ ಶಿವರಾಜ್ ಕುಮಾರ್ ಅವರು ಕೂಡ ಎರಡು ಲಕ್ಷದ ನಲವತ್ತು ಸಾವಿರಕ್ಕೂ ಅಧಿಕ ಮತಗಳನ್ನು ತೆಗೆದುಕೊಂಡಿದ್ದರು ಅನ್ನೋದು ಇಲ್ಲಿ ಗಮನಾರ್ಹ ಸಂಗತಿ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಬಂಗಾರಪ್ಪನವರು ತಮ್ಮ ತಂದೆ ಅನ್ನೋ ಒಂದು ದೊಡ್ಡ ಶಕ್ತಿಯ ಜೊತೆಗೆ ಇದೀಗ ಸಚಿವರಾಗಿರುವಂತಹ ಮಧು ಬಂಗಾರಪ್ಪನವರು ಕೂಡ ಅತಿ ದೊಡ್ಡ ಶಕ್ತಿ ಇವೆರಡನ್ನ ಸರಿಯಾಗಿ ಬಳಸಿಕೊಂಡು ಲೆಕ್ಕಾಚಾರವನ್ನು ಮಾಡಿದರೆ ಕಾಂಗ್ರೆಸ್ ಅಖಾಡದಲ್ಲಿ ಅದ್ಭುತವನ್ನು ಸೃಷ್ಟಿಸಿದ್ರು ಪಡಬೇಕಾಗಿಲ್ಲ ಒಟ್ಟಾರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಅಂತ ನೋಡಿದಾಗ ಬರುವಂತಹ ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿ ಜೆ ಪಿಯ ನಾಲ್ಕು ಜನ ಶಾಸಕರಿದ್ದಾರೆ ಜೆ ಡಿ ಎಸ್ನ ಒಬ್ಬರು ಶಾಸಕರಿದ್ದಾರೆ ಕಾಂಗ್ರೆಸ್ನ ಮೂವರು ಶಾಸಕ ಬಿ ಇದ್ದಾರೆ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಅಲ್ಲಿಗೆ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿಗೆ ಐದು ಜನ ಶಾಸಕರ ಬಲ ಕಾಂಗ್ರೆಸ್ಗೆ ಕೇವಲ ಮೂರು ಜನ ಶಿವಮೊಗ್ಗ ಗ್ರಾಮಾಂತರ ಶಾರದಾಪುರಿಯಾ ನಾಯಕವರು ಜೆ ಡಿ ಎಸ್ ಇಂದ ಶಾಸಕರಾಗಿದ್ದಾರೆ ಭದ್ರಾವತಿಯಲ್ಲಿ ಸಂಗಮೇಶ್ ಅವರು ಇಂದ ಶಾಸಕರಾಗಿದ್ದಾರೆ ಹಾಗೆ ಶಿವಮೊಗ್ಗ ಸಿಟಿ ಚನ್ನಬಸಪ್ಪ ಅವರು ಅವರು ಈಶ್ವರಪ್ಪ ಅವರು ಬಿಟ್ಕೊಟ್ಟಂಥ ಸ್ಥಾನ ಅಲ್ಲಿ ಬಿಜೆಪಿಯಿಂದ ಶಾಸಕರಾಗಿದ್ದಾರೆ ಇನ್ನು ತೀರ್ಥಹಳ್ಳಿಯಲ್ಲಿ ಆರಗ ಜ್ಞಾನೇಂದ್ರ ಮಾಜಿ ಗೃಹ ಸಚಿವರು ಅವರು ಬಿಜೆಪಿಯ ಶಾಸಕರು ಶಿಕಾರಿಪುರದಲ್ಲಿ ಆಬ್ವಿಯಸ್ಲಿ ಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಇಲ್ಲಿ ಶಾಸಕರಾಗಿದ್ದಾರೆ ಇನ್ನು ಸೊರಬದಲ್ಲಿ ಸಚಿವರಾಗಿರುವಂಥ ಮಧು ಬಂಗಾರಪ್ಪ ಅವರ ಕ್ಷೇತ್ರ ಅವರಲ್ಲಿ ಶಾಸಕರಾಗಿದ್ದಾರೆ ಸಾಗರದಲ್ಲಿ ಬೇಳೂರು ಗೋಪಾಲಕೃಷ್ಣ ಕಾಂಗ್ರೆಸ್ನ ಶಾಸಕರು ಹಾಗೆ ಉಡುಪಿ ಮತ್ತು ಚಿಕ್ಕಮ್ ಉಡುಪಿಯ ಬೈಂದೂರು ಕೂಡ ಇಲ್ಲಿಗೆ ಬರುತ್ತೆ ಲೋಕಸಭೆ ಅಂದಾಗ ಅಲ್ಲಿ ಗುರುರಾಜ್ ಜೆ ಬಿಜೆಪಿ ಬೇಳೂರು ಗೋಪಾಲಕೃಷ್ಣ ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ಗೆ ಈ ಸರ ಪಾಸಿಟಿವ್ ಆಗಿ ನಿಂತ್ಕೋತಾರೆ ಅನ್ನೋದನ್ನು ಕೂಡ ಲೆಕ್ಕಾಚಾರ ಮಾಡಬೇಕು ಯಾಕೆಂದರೆ ಅವರು ಕೂಡ ಕೆಲ ತಿಂಗಳ ಹಿಂದೆ ನನಗೆ ಟಿಕೆಟ್ ಬೇಕು ಅಂತ ಹೇಳ್ತಾ ಇದ್ರು ಮತ್ತೊಂದು ಕಡೆ ಹಾಲಿ ಸಂಸದ ಬಿ ವೈ ರಾಘವೇಂದ್ರ ಅವರ ವಿಚಾರಕ್ಕೆ ನೋಡೋದಾದರೆ ಅಷ್ಟು ಸುಲಭವೇನಲ್ಲ ಪೈಪೋಟಿ ಹೈ ವೋಲ್ಟೇಜ್ ಕಣ ಅನ್ನೋದು ಖಂಡಿತವಾಗಲೂ ರುಜುವತಾಗುತ್ತೆ ಎರಡು ಸಾವಿರದ ಒಂಬತ್ತರಲ್ಲಿ ರಾಘವೇಂದ್ರ ಅವರು ಮೊದಲ ಬಾರಿಗೆ ಬಂಗಾರಪ್ಪ ಅವರನ್ನು ಸೋಲಿಸಿದ್ರು ಅನ್ನೋದು ಪರಿಗಣಿಸಬೇಕಾದ ವಿಚಾರ ಎರಡು ಸಾವಿರದ ಒಂಬತ್ತರಲ್ಲಿ ನಂತರದಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ನಡೆದಂಥ ಬೈ ಎಲೆಕ್ಷನ್ನಲ್ಲಿ ಮಧು ಬಂಗಾರಪ್ಪ ಅವರು ಈಗೇನು ಪ್ರೆಸೆಂಟ್ ಸಚಿವರಾಗಿದ್ದಾರೆ ಕಾಂಗ್ರೆಸ್ನಿಂದ ಅದೇ ಅವರೇ ಜೆ ಡಿ ಎಸ್ನಿಂದ ನಿಂತಿರು ಅವ್ರನ್ನ ಬೈ ಎಲೆಕ್ಷನಲ್ಲಿ ಸೋಲಿಸಿದ್ದಾರೆ ನಂತರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೂಡ ಜೆ ಡಿ ಎಸ್ನಿಂದ ಸ್ಪರ್ಧಿಸಿದ್ದ ಮಧು ಬಂಗಾರಪ್ಪ ಅವ್ರನ್ನ ರಾಘವೇಂದ್ರ ಸೋಲಿಸಿದ್ದಾರೆ ಒಂಥರ ಈ ಶಿವಮೊಗ್ಗ ರಾಜಕೀಯದಲ್ಲಿ ಬಂಗಾರಪ್ಪ ಅವರ ನಡೆ ಒಂಥರ ಅದ್ಭುತ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಬಂಗಾರಪ್ಪ ಅವ್ರ ಸಂಸದರಾಗ್ತಾರೆ ಕಾಂಗ್ರೆಸ್ಸಿಂದ ನಂತರ ಎರಡು ಸಾವಿರದ ನಾಲ್ಕರಲ್ಲಿ ಬಂಗಾರಪ್ಪ ಅವ್ರ ಸಂಸದರಾಗ್ತಾರೆ ಬಿ ಜೆ ಪಿಯಿಂದ ಎರಡು ಸಾವಿರದ ಒಂಬತ್ತರ ನಾಲ್ಕರಲ್ಲಿ ನಂತರ ಎರಡು ಸಾವಿರದ ಐದರಲ್ಲಿ ಬೈ ಎಲೆಕ್ಷನ್ ನಡೆಯುತ್ತೆ ಆವಾಗ ಬಂಗಾರಪ್ಪ ಅವ್ರ ಸಂಸದರಾಗ್ತಾರೆ ಸಮಾಜವಾದಿ ಪಕ್ಷದಿಂದ ಇದು ಬಂಗಾರಪ್ಪನವರ ರಾಜಕೀಯದ ಅಂದರೆ ಬಂಗಾರಪ್ಪ ಅವರ ಶಕ್ತಿಯಲ್ಲಿ ಪಕ್ಷ ಅನ್ನೋದ್ಕಿಂತ ಹೆಚ್ಚಾಗಿ ಬಿಜೆಪಿಯಲ್ಲಿ ನಿಂತರೂ ಸಂಸದರು ಕಾಂಗ್ರೆಸ್ ಅಲ್ಲಿ ನಿಂತರು ಸಂಸದರು ಸಮಾಜವಾದಿ ನಿಂತರೂ ಸಂಸದರು ಆದರೆ ಅದೇ ಬಂಗಾರಪ್ಪನವರನ್ನ ಎರಡು ಸಾವಿರದ ಒಂಬತ್ತರಲ್ಲಿ ಬಿ ಜೆ ಪಿಯಿಂದ ನಿಂತ್ಕೊಳ್ಳುವಂಥ ರಾಘವೇಂದ್ರ ಸೋಲಿಸ್ತಾರೆ ಬಂಗಾರಪ್ಪ ಅವರು ಕಾಂಗ್ರೆಸ್ಸಲ್ಲಿ ನಿಂತಿರ್ತಾರೆ ಹಳೆಯ ಲೆಕ್ಕಾಚಾರಗಳು ಏನೇ ಇದ್ದರೂ ಕೂಡ ಇದೀಗ ರಾಘವೇಂದ್ರ ಪ್ರಬಲವಾಗಿ ಬೇರೂರಿದ್ದಾರೆ ಆದರೆ ಅಷ್ಟೇ ವರ್ಚಸ್ಸು ಬಂಗಾರಪ್ಪನವರಿಗೆ ಮತ್ತು ಮಧು ಬಂಗಾರಪ್ಪನವರಿಗೆ ಕೂಡ ಶಕ್ತಿ ಅಂತ ನೋಡಿದಾಗ ಈ ಕಡೆ ಯಡಿಯೂರಪ್ಪನವರು ವಿಜಯೇಂದ್ರ ಅವರು ರಾಘವೇಂದ್ರ ಅವರು ಈ ಕಡೆ ಬಂಗಾರಪ್ಪನವರು ದಿವಂಗತರು ಇಲ್ಲ ಈಗ ಅವರು ಬಂಗಾರಪ್ಪನವರು ಮಧು ಬಂಗಾರಪ್ಪನವರು ಜೊತೆ ಗೀತಾ ಶಿವರಾಜ್ ಕುಮಾರ್ ಅಥವಾ ಗೀತಾ ಬಂಗಾರಪ್ಪ ಹೀಗಾಗಿ ಗೀತಾ ಬ ಶಿವರಾಜ್ ಕುಮಾರ್ ಅವರ ಹೆಸರನ್ನು ಅನೌನ್ಸ್ ಮಾಡಿದೆ ಮತ್ತೊಮ್ಮೆ ಶಿವಮೊಗ್ಗ ರಣಕಣ ರಂಗೇಳಿರೋದು ಗ್ಯಾರಂಟಿ ಹೀಗಾಗಿ ವೀಕ್ಷಕರ ನಿಮ್ಮ ಪ್ರಕಾರ ಶಿವಮೊಗ್ಗದ ಸಂಸದರು ಯಾರಾಗಬೇಕು ಅನ್ನೋದನ್ನು ಕಾಮೆಂಟ್ ಮಾಡಿ ಧನ್ಯವಾದಗಳು ಬೆಳಿಗ್ಗೆ ಎದ್ದ ತಕ್ಷಣ ಮಕ್ಕಳಿಗೆ ಏನ್ ತಿಂಡಿ ಮಾಡ್ಕೊಡ್ಬೇಕು ಅಂತ ಯೋಚನೆ ಮಾಡ್ತಿದಿರಾ ಮಕ್ಕಳಿಗೆ ಉತ್ತಮ ಆಹಾರ ಅಂತ ಅಂದ್ರೆ ಸಿರಿಧಾನ್ಯದಿಂದ ತಯಾರದಂತ ಆಹಾರ ಗರಿ ಗರಿಯಾದ ಮಸಾಲೆ ದೋಸೆ ರಾಗಿ ದೋಸೆ ಹಾಗೂ ಇಡ್ಲಿ ಪಡ್ಡು ಉಪ್ಪಿಟ್ಟಿನ ಜೊತೆ ಚಪಾತಿ ಹಿಟ್ಟು ಸಹ ಜೀನಿ ಬ್ರ್ಯಾಂಡ್ನಲ್ಲಿ ಸಿಗುತ್ತೆ ನೆನ್ಪಿರ್ಲಿ ಬಿಪಿ ಶುಗರ್ ಕಂಟ್ರೋಲ್ ಆಗ್ಬೇಕಾದ್ರೆ ಜೀನಿ ಕುಡಿಯಿರಿ